ನಮ್ಮ ರೋಹಿತ್ ಚಕ್ರತೀರ್ಥ ಬರುದ್ನಲ್ಲ ಅಂಡಮಾನ್ ಜೈಲ್ ಇದ್ದ ಸಾವರ್ಕರು ಒಂದು ಗುಬ್ಬಚ್ಚಿ ದರದ ಒಂದು ಹಕ್ಕಿ ಬರುತ್ತೆ ಪ್ರತಿದಿನ ಹಕ್ಕಿ ರೆಕ್ಕೆ ಮೇಲೆ ಕೂತ್ಕೊಂಡು ಇವ್ನ ಹಾರಿ ಇಂಡಿಯಾಕ್ಕೆ ಬರ್ತಾನೆ ಹಕ್ಕಿ ರೆಕ್ಕೆ ಮೇಲೆ ಕೂತ್ಕೊಂಡು ಇವ್ನ ಹಾರಿ ಇಂಡಿಯಾಕ್ಕೆ ಬರ್ತಾನೆ ಭಾರತ ದರ್ಶನ ಮಾಡ್ತಾನೆ ಅಲ್ಲೇ ಇರ್ಬೋದಾಯ್ತಪ್ಪ ಹೌಸ್ ಅರೆಸ್ಟ್ ಇಟ್ಟು ಟಿಪ್ಪು ಅಪ್ಪು ಟೈಮ್ ಅಲ್ಲಿ ಟೈಮಲ್ಲಿ ಎಂತದು ಅಂತ ಹೇಳ್ಬಿಟ್ರು ಖಂಡಿತ ದೊಡ್ಡ ಅರಮನೆಯಿಂದ ಚಿಕ್ಕ ಅರಮನೆಗೆ ಶಿಫ್ಟ್ ಮಾಡಿದೆ ಅದನ್ನ ಸಿಂಗಲ್ ರೂಮ್ ಒಂದೇ ರೂಮು ಹಾಲು ಡೈನಿಂಗು ಶೌಚಾಲಯ ಸ್ನಾನ ಎಲ್ಲ ಅಲ್ಲೇ ಕರ್ಟನ್ ಗಡಿಯಾಗ ಹಾಕಿದ್ರು ಗೊತ್ತಿಲ್ಲ ಅದಕ್ಕೆ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನದ ಎದುರುಗಡೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಜನನ ಮಂಟಪ ಅಂತಿದೆ ಹಿಂದ್ಗಡೆ ಔಟ್ ಹೌಸ್ ಇದ್ದಂಗೆ ಇದೆ ಒಂದೇ ಒಂದು ಎತ್ತರವಾದ ಒಂದು ಪೋರ್ಟಿಕ್ ಅದು ಇದ್ರೂ ಗೊತ್ತಿಲ್ಲ ಅದೇನಾ ಇಟ್ಕೊಳ್ಳೋಣ ಟಿಪ್ಪು ಸತ್ತ ಮೇಲೆ ಮೇ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಟಿಪ್ಪು ಸತ್ತ ಹದಿನೈದು ಇಪ್ಪತ್ತೈದಾದ್ಮೇಲೆ ಬ್ರಿಟಿಷರು ರಾಜ್ಯ ಡಿವೈಡ್ ಮಾಡಕ್ಕೆ ತೀರ್ಮಾನ ಮಾಡೋರು ಕಮಿಷನ್ ಮಾಡ್ತಾರೆ ರಾಜ್ಯ ಡಿವೈಡ್ ಮಾಡಿ ಅಂತಾರೆ ಹೈದರಾಬಾದ್ ನಿಜಾಮಗೊಂದು ಮರಾಠಿಯವ್ರಿಗೊಂದು ಯಾಕೆಂದ್ರೆ ಬೆಂಬಲ ಕೊಟ್ಟರು ಸಾಯ್ಸಕ್ಕೆ ಅಂತ ಮೈಸೂರು ರಾಜವಂಶವ್ರಿಗೆ ಮಾತು ಕೊಟ್ಟಿದ್ವಿ ನಮ್ಗೊಂದು ಬ್ರಿಟಿಷರ್ಗೊಂದು ಸುದ್ದಿ ಕೊಡಬೇಕಲ್ಲ ಮಹಾರಾಣಿ ಲಕ್ಷ ಮಣ್ಣಿಗೆ ಸುದ್ದಿ ಕೊಡೋಕ್ಕೆ ಬರ್ತಾರೆ ಅವಳು ಇದ್ದ ಮನೆಗೆ ಬರಬೇಕು ಟಿಪ್ಪು ಎಲ್ಲಿ ಹೌಸ್ ಅರೆಸ್ಟ್ ಮಾಡಿ ಅವಳನ್ನ ಸಿಂಗಲ್ ರೂಮ್ ಅರಮನೆಯಲ್ಲಿ ಇಟ್ಟಿದ್ದ ಸಿಂಗಲ್ ರೂಮ್ ಅರಮನೆ ಆ ಅರಮನೆಗೆ ಬರ್ತಾರೆ ಪೂರ್ಣ ಕರ್ಕೊಂಡ್ ಬರ್ತಾರೆ ಯಾಕಂದ್ರೆ ಪೂರ್ಣ ಇದ್ರೆ ಅನುಕೂಲ ಆಗುತ್ತೆ ಕನ್ನಡಲ್ಲಿ ಮಾತಾಡೋದೆಲ್ಲ ಸರಿ ಕರ್ಟನ್ ಹಿಂದೆ ಮಹಾರಾಣಿ ಕೂತಿಯ ಇವರು ಎಲ್ಲಿ ಅವ್ರ ಮನೆಗೆ ಬರ್ತಾರೆ ಆ ಮನೆ ಸಿಂಗಲ್ ರೂಮ್ ಹೌಸ್ ಅರೆಸ್ಟ್ ದೇವರ್ ಶಿಫ್ಟ್ ಎ ಮೀನ್ ಹೌಸ್ ಅಂತ ವಿಲ್ಕ್ಸ್ ಬರೀತಾನೆ ಎಮ್ ಇ ಎನ್ ಅತ್ಯಂತ ಕಳಪೆ ದರ್ಜೆ ಮನೆಗೆ ಸ್ಥಳಾಂತರ ಮಾಡೋದು ಅಂತ ಅವನೇ ಫಸ್ಟ್ ಮೈಸೂರು ಇಷ್ಟಿ ಬರೀ ಅವನು ವಿಲ್ಕ್ಸ ಅವನೇ ವಾರಲ್ಲಿ ಇದ್ದವನು ಅವನೇ ಕರ್ನಲ್ ಆಗಿ ಅವನು ಬರ್ದ ದೇ ವರ್ ಶಿಫ್ಟೆಡ್ ಟು ಎ ಮೀನ್ ಹೌಸ್ ಮೀನ್ ಹೌಸ್ ಎಲ್ಲಿತ್ತು ಅಂದರೆ ಟಿಪ್ಪು ಸುಲ್ತಾನನ ನಾಲ್ಕನೇ ಮಗ ಮಯೂಸುದ್ದೀನ್ ಮನೆಯ ಪಕ್ಕದ ಮನೆ ಮೈಸೂನ್ ಇದ್ದಿದ್ದು ಶ್ರೀರಂಗಪಟ್ಟಣದ ನಾರ್ತ್ ಎಕ್ಸ್ಟೆನ್ಷನ್ನಲ್ಲಿ ಎಕ್ಸ್ಟೆನ್ಷನ್ ಅಂದ್ರೆ ಹೊಸದಾಗಿ ಇರೋದು ಚೆನ್ನಾಗೇ ಅವು ರಾಜಕುಮಾರ ಇರೋ ಮನೆ ಶಹಜಾದ ರಾಜ್ಕುಮಾರ ಇರೋ ಮನೆ ಕಳಪೆ ಮನೆ ಆಗಿರುತ್ತಾ ಅವ್ನು ಆ ಲೊಕ್ಯಾಲಿಟಿ ಕಳಪೆ ಆಗಿರುತ್ತಾ ಯಾಕೆಂದ್ರೆ ಐದರು ಬರಬೇಕು ಐದರ ಅಲ್ಲ ಟಿಪ್ಪುನು ಬರಬೇಕು ಟಿಪ್ಪು ಹೆಂಡತಿನೂ ಬರಬೇಕು ಟಿಪ್ಪು ಅಮ್ಮನೂ ಬರಬೇಕು ಆ ಮನೆಗೆ ರಾಜ್ಕುಮಾರ ಮನೆಗೆ ಅದ್ರ ಪಕ್ಕದ ಮನೆ ಅಡ್ ಸೆಂಟ್ ಹೌಸ್ ಆ ಕಾಂಪೌಂಡ್ ಬಿಟ್ಟರೆ ಈ ಕಾಂಪೌಂಡ್ ಸೇರಿಕೊಳ್ಳುತ್ತೆ ಮನೆ ಅದು ಅತ್ಯಂತ ಕಳಪೆ ದರ್ಜೆ ಆಗಿರುತ್ತೆ ಎಷ್ಟು ವರ್ಷ ಸುಮಾರು ಹತ್ತನ್ನೆರಡು ವರ್ಷ ರಾಜ್ಕುಮಾರ ಸಹಿಸ್ಕೊಂಡಿರ್ತಾನೆ ಅದನ್ನು ನಾನು ಮನೆ ಪಕ್ಕ ಕಂತ್ರಿ ಎಷ್ಟು ಮನೆ ಇದೆ ಅಂದ್ರೆ ಒಕ್ಕೊತ್ತನವನು ಅದು ಬರೆಯೋದು ಹಿಸ್ಟೋರಿಯನ್ನೇ ಇವ್ರ ಮನೆ ಪಕ್ಕದಲ್ಲೇ ಇತ್ತು ಆ ಮನೆಗೆ ಹೋದ್ರು ಅಂತ ಅಂದ್ರೆ ನಾವು ಒಗಳ್ ಕೊಟ್ರು ಮಿತಿ ಇಲ್ಲದೆ ಹೋಗಿಡ್ತೀವಿ ಬಯ್ಯಕ್ ಕೊಟ್ರು ಮಿತಿ ಬಿಟ್ಟು ಎಷ್ಟು ಬೇಕು ಅಷ್ಟು ಬೈತೀವಿ ಅದು ಬೇಡ ಇತಿಹಾಸ ಇದೆ ಇತಿಹಾಸ ಬರ್ದವನು ಯಾವ ಹಿನ್ನೆಲೆಯಿಂದ ಬರ್ದ ಅದನ್ನು ಯೋಚನೆ ಮಾಡಬೇಕು ನಮ್ಮ ರೋಹಿತ್ ಚಕ್ರತೀರ್ಥ ಬರೋದ್ನಲ್ಲ ಅಂಡಮಾನ್ ಜೈಲ್ ಸಾವರ್ಕರು ಒಂದು ಗುಬ್ಬಚ್ಚಿ ತರದ ಒಂದು ಹಕ್ಕಿ ಬರುತ್ತೆ ಪ್ರತಿದಿನ ಹಕ್ಕಿ ರೆಕ್ಕೆ ಮೇಲೆ ಕೂತ್ಕೊಂಡು ಇವ್ನ ಹಾರಿ ಇಂಡಿಯಾಕ್ಕೆ ಬರ್ತಾನೆ ಭಾರತ ದರ್ಶನ ಮಾಡ್ತಾನೆ ಅಲ್ಲೇ ಇರ್ಬೋದಾಯ್ತಪ್ಪ ಸಾಧ್ಯವಾ